ಕಾಡುಗೊಲ್ಲ ಸಮುದಾಯದ ಅಭ್ಯುದಯಕ್ಕೆ ನಿಗಮ ರಚಿಸಿದ ರಾಜ್ಯ ಸರ್ಕಾರ ನಿಗಮವನ್ನು ಕ್ರಿಯಾಶೀಲಗೊಳಿಸುವಲ್ಲಿ ವಿಳಂಬ ಅನುಸರಿಸಿರುವುದು ಮೂಗಿಗೆ ತುಪ್ಪ ಸವರುವ ಕೆಲಸವಾದಂತಾಗಿದೆ ಎಂದು ತಾಲೂಕು ಕಾಡುಗೊಲ್ಲರ ಸಂಘದ ಕಾರ್ಯಾಧ್ಯಕ್ಷ ಗುಡ್ಡದಹಳ್ಳಿ ಬಸವರಾಜು ಪ್ರತಿಕ್ರಿಯಿಸಿದರು. ಗುಬ್ಬಿಪಟ್ಟಣದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದ ಸಭಾಂಗಣದಲ್ಲಿ ಸೋಮವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಶಿರಾ ಚುನಾವಣೆಗೆ ಮುನ್ನ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ ಯಡಿಯೂರಪ್ಪ ಅವರು ಮಾತು ತಪ್ಪುವುದಿಲ್ಲ ಎಂಬ ಭರವಸೆ ಇದೆ. ಕೊಟ್ಟ ಮಾತಿನಿಂದ ನಿಗಮ ಸ್ಥಾಪನೆಗೆ ಚಾಲನೆ ನೀಡಿದಂತೆ ಗೊಲ್ಲ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಕೆಲಸವನ್ನು ಮಾಡಬೇಕಿದೆ ಎಂದು ತಿಳಿಸಿದರು. ಅವಕಾಶ ಮಾಡಿಕೊಡಿ, ಮತ್ತೆ ನಿಗಮ ಮಂಡಳಿ ಇದ್ದ ತಕ್ಷಣ ಇನ್ನು ಹದಿನೈದನೇ ತಿಂಗಳ ಒಳಗಡೆ ನೀವು ನೇಮಕ ಮಾಡಿಲ್ಲ ಅಂತಂದ್ರೆ ನಾವೀಗೊಂದು ಡೇಟ್ ಕೊಟ್ಟು 27ಕ್ಕೆ ಪೂರ್ವಭಾವಿ ಸಭೆ ಕರಿತೀವಿ. ಇದೇ ತಿಂಗಳು 27ಕ್ಕೆ ಪೂರ್ವಭಾವಿ ಸಭೆ ಕರಿತೀನಿ ಅಂತ ಜನಾಂಗದ್ದು ಆ ಸಭೆಯಲ್ಲಿ ಒಂದು ನಿರ್ಣಯ ತಗೋತೀವಿ. ನಾವು ಕಾಡುಗೊಲ್ಲರು ಗುಬ್ಬಿ ತಾಲೂಕು ಕಾಡುಗೊಲ್ಲರ ಕಾರ್ಯಾಧ್ಯಕ್ಷನಾಗಿ ಮತ್ತು ನಮ್ಮ ದಯವಿಟ್ಟು ಮುಂದಿನ ದಿನಗಳಲ್ಲಿ ಚುನಾವಣೆ ಬರ್ತವೆ, ಮತ್ತೆ ನಮ್ಮ ಜನಾಂಗದ ಎಸ್ ಟಿ ಸೇರ್ಸೋಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಸೇರ್ಸೋಕ್ಕೋಸ್ಕರ ಹೋಗಿ ಎಲ್ಲ ರೆಸಲ್ಯೂಷನ್ ಮಾಡಿ ಕಟ್ಟಿ ಅಧ್ಯಯನ ಮಾಡಿ ಎಲ್ಲ ಮಾಡಾಗಿದೆ. ಮಾಡಿ ಆದರೂ ಕೂಡ ಸರ್ಕಾರದಿಂದ ಸೆಂಟ್ರಲ್ ಗೌರ್ಮೆಂಟ್ಗೆ ಕಳಿಸಿಲ್ಲ ಇನ್ನೊಂದನ್ನ ಅಲ್ಲೇ ಇಟ್ಕೊಂಡ್ಬಿಡ್ತೀರಾ. ದಯವಿಟ್ಟು ನಾವು ಹಲವಾರು ಜನಾಂಗಗಳು ನಮ್ಮನ್ನು ಒಂದು ಮಾಹಿತಿ ಅಷ್ಟೇ ಇದ್ದರು ಸಂತೋಷ. ಸನ್ಮಾನ್ಯ ಯಡಿಯೂರಪ್ಪಜಿಯವರೇ, ನಮಗೆ ಕಾಡುಗಳ ನಿಗಮ ಮಂಡಳಿ ಮಾಡಿದ್ರೆ ಒಂದು ಸ್ವಾಗತಾರ್ಹ. ಒಂದು ಆ ನಿಗಮ ಮಂಡಳಿ ಮಾಡಿ 2 ತಿಂಗಳಾದರೂ ಕೂಡ ಶಿರಾ ಚುನಾವಣೆ ಮುಗಿತು, ಅಧ್ಯಕ್ಷ ನೇಮಕ ಮಾಡಿಲ್ಲ. ಬರೀ ತಾಯಿ ನಿಗಮ ಮಂಡಳಿ ಅಧ್ಯಕ್ಷರು ನಮ್ಮ ಯಾರನ್ನ ಮಾಡಿ ಕಾಡುಗಳು ಕಾಡುಗಳು ಮಾಡಿ ನೀವು ಯಾರನ್ನ ನೇಮಕ ಮಾಡಿ ಕಾಡುಗಳು ನೇಮಕ ಮಾಡಿ ನೇಮಕ ಮಾಡಿದ ತಕ್ಷಣ ಅದನ್ನು ಆದೇಶ ಹೊರಡಿಸಿ. ಬೇರೆ ಜನರನ್ನು ಕೋರಿಕೆ ಮಾಡ್ಕೊಂಡು ನಮ್ಮ ನ್ಯಾಕೆ ಮುಗಿಲೇ ಗುಂಪು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ದಯವಿಟ್ಟು ನಿಮ್ಮ ಕೈ ಮುಗಿದು ಕಳಕಳಿ ಅಂತ ಕೇಳ್ತಾ ಇದ್ದೀನಿ. ಸನ್ಮಾನ್ಯ ಯಡಿಯೂರಪ್ಪಜಿಯವರನ್ನ ನೀವು ಮಾಡೋದನ್ನು ನಾವು ತುಂಬ ಗಮನದಿಂದ ನೋಡ್ತಾ ಇದ್ದೀವಿ. ಎಲ್ಲ ಜನಗಳು ನಮ್ಮ ನಿಮ್ಗೆ ಯಾರು ಕೇಳೋದು ಹೇಳಿರೋ ಅಂತಂದರೆ ನಾವು ಹೇಳೋದಿಲ್ಲ ಕೇಳೋದು. ಒಬ್ಬ ಎಮ್ಎಲ್ಸಿ ಮಾಡಿಲ್ಲ, ಒಬ್ಬ ವಿಧಾನ ಪರಿಷತ್ ಸದಸ್ಯ ಇವ್ರು ಮಾಡಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಸಿದ್ದರಾಜು, ಕಾಡುಗೊಲ್ಲರ ಸಂಘದ ಎರ್ರಪ್ಪ, ನಾಗರಾಜು, ರಾಜಶೇಖರ್, ಸಣ್ಣತಿಮ್ಮಯ್ಯ, ಪುರುಷೋತ್ತಮ್, ಕೆಂಪರಾಜು, ದಿಂಡಗದಹಳ್ಳಿ ಹಟ್ಟಿ ಲೋಕೇಶ್, ವನಕಮ್ಮನಹಟ್ಟಿ ಆನಂದ್, ನಾಗರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು.